ಸಂಜನಾ, 7 ಗಂಟೆ ಆಯ್ತು. ರಾತ್ರಿ ಎಲ್ಲ ಫೋನ್ ಇಟ್ಕೊಂಡು ಕೂತಿರೋದು, ದಿನ ಬೆಳಿಗ್ಗೆ ಕಾಲೇಜ್ಗೆ ಲೇಟ್ ಆಗಿ ಹೋಗೋದು. ಹೇಳು ಬೇಗ. ಏನು ಹುಡುಗಿನೋ ಇವಳು. ವೈಫೈ ಫಸ್ಟ್ ಚೇಂಜ್ ಮಾಡಿಸ್ಬೇಕು. ನನ್ನ ಮೊಬೈಲ್ ಇಂಟರ್ನೆಟ್ ಬೇರೆ ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ. ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಏ ಕ್ರೆಡಿಟ್ ಕಾರ್ಡ್ ಕಾಣೋದು, ಇಲ್ದಿರೋ ದುಡ್ಡನ್ನ ಖರ್ಚು ಮಾಡಬೇಡ. ಅಪ್ಪ ನಿಮ್ಮ ಫೋನ್ಗೊಂದು ಓ ಟಿ ಪಿ ಬರುತ್ತೆ, ಕೊಡಿ. 4-3-2-6-0. ಓಕೆ, ಅವಲಕ್ಕಿ ಮಾಡಿದ್ದೀನಿ. ಓ ಶಿಟ್ ಶಿಟ್, ಚಿಟ್ಟು ಇಲ್ಲ ಪುಟ್ಟು ಇಲ್ಲ, ಇಷ್ಟ ಅಂತ ಮಾಡಿರೋದು. ತಿಂದು ಹೋಗು. ನಿನ್ನ ಇಂಟರ್ನಲ್ಸ್ ಎಲ್ಲ ಮುಗೀತಾ? ಹಾಂ. ಸಂಜೆ ಬೇಗ ಬಾ. ನಿನ್ನ ದೊಡ್ಡಪ್ಪನ ರಿಸಾರ್ಟ್ನಲ್ಲಿ ಒಂದು ಸಣ್ಣ ಗೆಟ್ ಟುಗೆದರ್ ಇಟ್ಕೊಂಡಿದ್ದಾರೆ. ಹೋಗೋಣ. ಹೋಗೋಣ ವಾ. ಸಂಜನಾ, ಒಂದು 2 ನಿಮಿಷ ಫೋನ್ನ ಪಕ್ಕಕ್ಕಿಟ್ಟು ಮಾತಾಡೋಕ್ಕಾಗಲ್ವಾ? ಏಯ್ ಸಂಜನಾ. ಹಾಂ ಅಪ್ಪ, ನನಗೆ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡೋದಿದೆ, ತುಂಬ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ, ನೀವು ಹೋಗಿ ಬನ್ನಿ. ಏಯ್ ತಿಂಡಿನಾದರೂ ತಿನ್ಕೊಂಡು ಹೋಗು. ಇಲ್ಲ, ನಾನು ಅಲ್ಲೇ ಕ್ಯಾಂಟೀನಲ್ಲಿ ತಿನ್ಕೋತೀನಿ. ಬಾಯ್. ಏನು ಹುಡುಗಿನಪ್ಪ ಇದು? ಏಯ್ ನಿನಗೇನೇ ಅರ್ಜೆಂಟ್ ಇತ್ತು? ಲೂಸು. ಇನ್ನ ಮಾತಾಡ್ಸೋದು ಒಂದೇ, ನಿನ್ನ ಮಗಳನ್ನ ಮಾತಾಡ್ಸೋದು ಒಂದೇ. ಮಗ ಏನ್ ಗೊತ್ತಾ, ಇಟುಕ್ 50 rupees ಫಾರ್ ದಿ ಜೀರೋಕ್ಸ್. ನೌ ಹೌ ವಿಲ್ ಐ ಬೈ ಸಿಗರೇಟ್ಸ್? ಸಿಗರೇಟಾ ಬಡ್ಡಿ? ಮಗ ನೀನು 50 ಅಲ್ಲ 100 ಕೊಟ್ಟರು ಹೋಗ್ತೀಯ ಅಲ್ಲಿ. ಹೋಗೋದೇನೆ ಕೇಳೋ, ಅವ್ನು ಜೆರಾಕ್ಸ್ ಹಾಕೊಂಡು ಮಗಳು ಚೆನ್ನಾಗಿದ್ದಾಳೆ ಅಂತ ಪಟಾಯಿಸಕ್ ಹೋಗ್ತೀಯ? ಇನ್ನೇನಕ್ಕೆ ಹೋಗ್ತೀಯ ರಜ ನೀನು? ನಿಮ್ಮ ಅಜ್ಜಿ ನಿಜ ತಾನೆ ಹೇಳ್ದೆ. ಹೇ ಹೌದಿ ಸಂಜನಾ ಎಲ್ಲೋದ್ಲು? ಬೆಳಿಗ್ಗೆನೆ ಆಯ್ತು, ಇನ್ಸ್ಟಾಗ್ರಾಮ್ ಒಳಗೆ ಹೋದ್ಲು, ಅಲ್ಲೇ ಸಿಗ್ತಾಳ. ಹೋಗು. ಅವಳದೇ ಕಾಲ್ ಬಂತು. ಹಲೋ ಹಲೋ, ಎಲ್ಲಿದ್ದೀರಾ? ಅಯ್ಯೋ ಎಲ್ಲರೂ ಬಂಕ, ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ ಕಣೆ. ಓ ನಮ್ ಗ್ರೌಂಡ್ ಅಡ್ಡನ ಬಂದೇ. ಇವಾಗ ನೋಡು ಮಗ, ಅವಳು ಅಲ್ಲಿಂದ ಇಲ್ಲಿವರೆಗೂ ಬರೋ ತನಕ ಫೋನಲ್ಲೇ ಇರ್ತಾಳೆ. ನಂಗೂ ನಿಂಗು 1000 ಬೆಟ್ಟಿರ್ಲಿ, ತಲೆ ಎತ್ತಲ್ಲ ಅವಳು. ಇಲ್ಲಿದ್ದೀರಾ?
ನೀವ್ ಇದನ್ ನೋಡ್ಲೇಬೇಕು. ಬೆಳಗ್ಗೆ ಒಂದ್ ಫೋಟೋ ಹಾಕಿದೀನಿ, 4,500 likes. ಹೇ ಡೂ, ದಟ್ಸ್ ಸೋ ಅಮೇಜಿಂಗ್. 4,500 likes ಆ, ನನಗೆ ಇಷ್ಟು ಫಾಲೋವರ್ಸ್ ಇಲ್ಲ. ಯು ನೋ ವಾಟ್, ಖುಷಿ ಗಾಟ್ 500 likes ಮೋರ್ ದೆನ್ ಯು. ವಾಟ್? ಯೆಸ್. ಆರ್ ಯು ಸೀರಿಯಸ್? ಸೀರಿಯಸ್. ಇರು, ಮಾಡ್ತೀನಿ ಅವಳಿಗೆ. ಹಲೋ. ಹಲೋ, ಎಲ್ಲಿದ್ಯಾ? ನಾನು ಇಲ್ಲೇ, ನಿಂದು ಕಾರ್ ಪಾರ್ಕ್ ಮಾಡಿದ್ಯಲ್ಲ, ಇಲ್ಲೇ ಇದ್ದೀನಿ. ಗ್ರೂಪ್ ಡಿಸ್ಕಷನ್ ಆಯಿತು, ಅದು ಸದ್ಯ ಕ್ಲಿಯರ್ ಆಯ್ತಪ್ಪ. ಇನ್ನೊಂದು 15 minutes ಟೆಕ್ನಿಕಲ್ ಎಚ್ ಆರ್ ರೌಂಡ್ ಸ್ಟಾರ್ಟ್ ಆಗತ್ತೆ. ಸೊ ಇವಾಗ ಒಂದು ಸ್ವಲ್ಪ ಬ್ರೇಕ್ ಇದೆ, ಒಂದು 5 ನಿಮಿಷ ಬಂದು ಹೋಗ್ತೀಯಾ? ಓಕೆ ಓಕೆ, ಬಂದೆ ಬಂದೆ. ಬಾಯ್ ಫ್ರೆಂಡ್ ಕಾಲ್ ಬಂತು, ಹುಡುಗಿ ಹೊರಟು. ವಾರ್ತೆಗಳು ಮುಕ್ತಾಯ, ಮುಂದಿನ ಪ್ರಸಾರಕ್ಕಾಗಿ ಇನ್ಸ್ಟಾಗ್ರಾಮ್ ಹೋಗಿ. ಏ ಸಂಜು. ಓ ಶಿಟ್, ಇಲ್ಲಿದ್ಯಾ? ಹೇಯ್, ಇಂಟರ್ವ್ಯೂಗೆ ಹೆಂಗೆ ಹೋಗಿದ್ಯಾ? ಒಂಚೂರು ಶೇವ್ ಮಾಡ್ಕೊಂಡು ಹೋಗುತ್ತಾನೆ? ಇಷ್ಟ ಇಲ್ದಿರೋ ಇಂಟರ್ವ್ಯೂಗೆ ಹೆಂಗೆ ಹೋದ್ರೇನು? ಸುಮ್ಮನೆ ಮನೇಲಿ ಕ್ಯಾಂಪಸ್ ಇಂಟರ್ವ್ಯೂಗೆ ಹೋಗು ಹೋಗು ಅಂತ ಫೋರ್ಸ್ ಮಾಡ್ತಿದ್ರು ಅಂತ ಬಂದೆ ಅಷ್ಟೆ. ಸಂಜು, ಸುಮ್ಮನೆ ಯುನೋ ಐ ವಾಸ್ ಥಿಂಕಿಂಗ್, ಯಾವುದೋ ಇಷ್ಟ ಇಲ್ದಿರೋ ಕೆಲಸನ ಲೈಫ್ ಲಾಂಗ್ ಮಾಡ್ತಾ ಸಾಯೋ ಬದಲು, ಪ್ರಾಬ್ಲಿ ಐ ವಾಸ್ ಥಿಂಕಿಂಗ್ ದಟ್ ಆಫ್ಟರ್ ಕಾಲೇಜ್ ಅಲ್ ಜಸ್ಟ್ ಜಾಯಿನ್ ಸಮ್ ಥಿಯೇಟರ್ ಗ್ರೂಪ್ ಆ್ಯಂಡ್ ಪರ್ಸ್ಯೂ ಥಿಯೇಟರ್ ಫುಲ್ ಟೈಮ್. ವಾಟ್ ಡು ಯು ಥಿಂಕ್? ಖುಷಿ ಪಿಕ್ಚರ್ನ ಯಾರೋ ಲೈಕ್ ಮಾಡಿದ್ದಾರೆ. ಅವಳಿಗಿಂತ ಮುಂಚೆ ಪಿಕ್ಚರ್ ಪೋಸ್ಟ್ ಮಾಡಿದ್ದು ನಾನು. ನನ್ನ ಫೋಟೋ ನೀನು ಲೈಕ್ ಮಾಡಲಿಲ್ಲ ಅಲ್ಲ? ಸಂಜು ಪ್ಲೀಸ್, ನಾನು ಸೀರಿಯಸ್ ಆಗಿ ಏನೋ ಮಾತಾಡ್ತಾ ಇದ್ದೀನಿ. FYI, ದಿಸ್ ಇಸ್ ಆಲ್ಸೋ ವೆರಿ ಸೀರಿಯಸ್. ಗೋ, ಹೋಗು, ಅವಳ ಹಿಂದೆನೆ ಹೋಗು. ಸಂಜು, ಕೆನ್ ಯು ಹ್ಯಾವ್ ಸಮ್ ರಿಯಲ್ ಕಾನ್ವರ್ಸೇಷನ್ಸ್ ಪ್ಲೀಸ್ ಅಬೌಟ್ ದ ರಿಯಲ್ ವರ್ಲ್ಡ್? ದಿಸ್ ಈಸ್ ದ ರಿಯಲ್ ವರ್ಲ್ಡ್. ನಂಗೆ ಇಂಟರ್ವ್ಯೂ ಟೈಮ್ ಆಯ್ತು, ಟು ಗೆಟ್ ಗೋಯಿಂಗ್. ಸಾಯಂಕಾಲ ಸಿಗ್ತೀನಿ. ಗೈಸ್, ಕ್ಯಾನ್ ವಿ ಗೋ ಔಟ್ ಫಾರ್ ಲಂಚ್? ಬಂದು ಈಗ ಸೀದಾ ಲೆಟ್ಸ್ ಗೋ ಟು ಮಲ್ಲೇಶ್ವರಂ, ಗೋ ಟು ಮಂತ್ರಿ ಸ್ಕ್ವೇರ್. ಮೂವಿಗೆ ಹೋಗೋಣ. ಮೂವಿಗೆ ಹೋಗಾದ್ಮೇಲೆ ನಾವು ಇವಳನ್ನ ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆಗೆ ಹೋಗೋಣ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಯಾ ಓಕೆ. ಗೈಸ್, ವಾಟ್ ಪ್ಲಾನ್ಸ್? ಪ್ಲಾನ್ಸಾ? ಆಚೆ ಬಾ. ಈ ಕ್ರೋಶಿಯಾದವ್ರು ನೋಡು, ಅವನು ಪಾಸು ಮಾಡಲ್ಲ. ಸರಿಯಾಗಿ ಪಾಸ್ ಮಾಡಿದ್ರೆ ಆ ಫ್ರಾನ್ಸ್ನ ಈಸಿಯಾಗಿ ಸೋಲಿಸ್ಬೋದಾಗಿತ್ತು. ಇವ್ರಿಗೆಲ್ಲ ಫುಟ್ಬಾಲ್ ಹೇಳ್ಕೊಡೋಕ್ಕೆ ನಾವು ಹೋಗ್ಬೇಕಾ? ಫೋನ್ ಇದ್ರೆ ನಾನು ಪಕ್ಕದಲ್ಲಿದ್ದೀನಿ ಅಂತಲೂ ಗೊತ್ತಾಗಲ್ವೇನೋ ನಿಮಗೆ? ಓಯ್, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಒನ್ ಸೆಕೆಂಡ್, ಮೆಸೇಜ್ ಮಾಡ್ತಾ ಇದ್ದೀನಿ. Thank you.
ಹೇಳೆ ಸುಷ್ಮಾ. ಅಯ್ಯೋ ಇಲ್ವೇ, ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ, ಆಮೇಲೆ ಯಾಕೋ ಇವತ್ತು ಕಾಲೇಜಿಗೆ ಬರಕ್ಕೆ ಮನಸ್ಸಿಲ್ಲ. ಸೊ ಐ ಆಮ್ ಬಂಕಿಂಗ್ ಬೇಬ್. ಖುಷಿ ಪ್ರೊಫೈಲ ಏನಾಯ್ತು? ಒಂದು ಸೆಕೆಂಡ್ ಇರು, ಚೆಕ್ ಮಾಡ್ತೀನಿ. ಹಲೋ, ಹೌ? ನೋ, ಹೌ ಇಸ್ ಇಟ್ ಪಾಸಿಬಲ್? ಹೆಂಗೆ ಅವಳಿಗೆ ಫಾಲೋವರ್ಸ್ ಇನ್ಕ್ರೀಸ್ ಆದರು? ಹ್ಞೂ, ಓಕೆ. ಹ್ಞೂ, ಇಟ್ಸ್ ನಾಟ್ ಪಾಸಿಬಲ್. ನಾನು ಒಂದು ವಾರದಿಂದ ಪೋಸ್ಟ್ ಹಾಕ್ತಿದ್ದೀನಿ ಕಂಟಿನ್ಯೂಸ್ ಆಗಿ. ನನ್ನ ಫಾಲೋವರ್ಸ್ ಕಮ್ಮಿ ಆಗ್ತಿದ್ದಾರೆ, ಅವಳ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ. ನೋ, ಬಿಗ್ ಡೀಲ್ ಯಾ, ಇಟ್ ಡಸಂಟ್ ರಿಯಲಿ ಮ್ಯಾಟರ್ ಟು ಮೀ. ಮೊದಲೇ ಅವಳು ಕೊಬ್ಬು ಜಾಸ್ತಿ, ಇನ್ನೂ ಡಬಲ್ ಆಗುತ್ತೆ ಅಷ್ಟೇ, ಬಿಡು. ಹ್ಮ್, ಹೌದಾ? ಅವನೇನು ಹೇಳ್ದ? ಒಂದಿನ ಫೋನಲ್ಲಿ ತುಂಬಾ ಹೊತ್ತು ಮಾತಾಡ್ತಿದ್ಲು ಕ್ಲಾಸ್ ಅಲ್ಲಿ, ಬೆಂಚ್ ಕೆಳಗಡೆ ಫೋನ್ ಇಟ್ಕೊಂಡು ಅವನಿಗೆ ಮೆಸೇಜ್ ಮಾಡ್ತಿದ್ಲು. ಏ ಸಂಜನಾ, ಪಕ್ಕ ಅವನೇ ಹೆಲ್ಪ್ ಮಾಡ್ತಿದ್ದಾನೆ ಅವಳಿಗೆ. ನೀರು ಕೊಡ್ತೀಯಾ? ಅಪ್ಪ ಒಂದ್ ನಿಮಿಷ ಅಪ್ಪ, ಫೋನ್ ನಲ್ಲಿ ಇದೀನಿ, ಕೊಡ್ತೀನಿ. ಅಪ್ಪ, ಅಪ್ಪ ನೀರು ಕೇಳಿದ್ರಲ್ಲ, ಅಪ್ಪ ಏನಾಯ್ತಪ್ಪ, ಏನಾಯ್ತಪ್ಪ, ಅಪ್ಪ ಹಲೋ ಹೇಳು ದರ್ಶನ್. ಇಲ್ಲ, ಒಂದೆರಡು ಪಾಟ್ಸ್ ಬಿದ್ದು ಒಡೆದೋಗಿತ್ತು, ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಅಂತ ತರಕ್ಕೆ ಹೋಗಿದ್ದೆ, ಫೋನ್ ಮನೇಲೇ ಬಿಟ್ಟು ಹೋಗಿದ್ದೆ. ಓಕೆ ಸರಿ ಬಾ. ಹೇ ಸಂಜು, ಇಷ್ಟು ಬಿಸಿಲಲ್ಲಿ ಟೆರೆಸಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಬಾಗಿಲು ಬೇರೆ ಓಪನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಬಾ, ಮೂರು ಫ್ಲೋರ್ ಹತ್ಕೊಂಡು ಬರೋ ಅಷ್ಟ್ರಲ್ಲಿ ಸಾಕಾಗಿ ಹೋಗ್ಬಿಡ್ತಪ್ಪ, ಮುಚ್ಕೊಂಡು ಬೇಗ ಜಿಮ್ ಸೇರ್ಕೋಬೇಕು. ಸಂಜು, ಯುವರ್ ಓಕೆ? ಅಪ್ಪ ಹೋಗಿ ಎರಡು ವಾರ ಆಯಿತು, ಎರಡು ವಾರ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ದರ್ಶನ್, ನೀನು ಯಾವತ್ತಾದರೂ ಜೀವನದ ಬಗ್ಗೆ ಯೋಚನೆ ಮಾಡಿದ್ಯಾ? ಲೈಫ್ ಇಸ್ ಸೋ ಫನಿ ಅಲ್ವಾ? ಅಪ್ಪ ಅಮ್ಮ ನಮ್ಮ ಕಣ್ಮುಂದೆ ಇರೋವಾಗ ಅದ್ರ ವ್ಯಾಲ್ಯೂ ನಮ್ಗೆ ಅರ್ಥ ಆಗಲ್ಲ, ಅದೇ ನಮ್ಮಿಂದ ದೂರ ಆದಾಗ ಅದು ಯಾಕೆ ದೂರ ಆದ್ರು, ನಾವು ಯಾಕೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನಮ್ಮಿಂದ ಅವ್ರಿಗೆ ನೋವು ಆಯ್ತಾ, ಎಷ್ಟೆಲ್ಲ ಪ್ರಶ್ನೆಗಳು ನಮ್ಮ ಮೈಂಡಿಗೆ ಬರುತ್ತಲ್ಲ.
ಅದೇ ಅವ್ರು ಇರೋವಾಗ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಷ್ಟೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತಿರ್ಲಿಲ್ಲ. ಅಪ್ಪ ಇರೋವಾಗ ಒಂದೆರಡು ನಿಮಿಷ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿಲ್ಲ. ಅದು ನನಗಿನ್ನೂ ಚುಚ್ತಾ ಇದೆ. ಕೊನೆವರೆಗೂ ಆ ಗಿಲ್ಟ್ ನನ್ನನ್ನು ಕಾಡತ್ತೆ. ನೀನ್ಯಾಕೆ ಗಿಲ್ಟಿ ಆಗ್ಬೇಕು ಸಂಜು? ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಒಂಥರ ಹೀಗೆ ಆಗ್ಬಿಟ್ಟಿದ್ದೀವಿ. ಅರ್ಧ ಜೀವನ ಇದರಲ್ಲೇ ಕಳೆದು ಬಿಡ್ತೀವಿ. ರಿಯಾಲಿಟಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀವಿ ನಾವೆಲ್ಲ.